ॐ महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ಎಲ್ಲರಿಗೂ ಶುಭ ಶುಕ್ರವಾರ. ತಾಯಿ ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡುತ್ತಾ ನನ್ನ ಈ ಶುಕ್ರವಾರದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ, ಬನ್ನಿ ನೋಡಿ. ಸಾರಿ ನನ್ನ ಯೂಟ್ಯೂಬ್ ಬಂಧುಗಳೇ, ಬೆಳಿಗ್ಗೆಯಿಂದ ನನಗೆ ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡಲಿಕ್ಕೆ, ಹಾಗೆ ಸಂಜೆ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಆಸೆಯಲ್ಲಿದ್ದೆ, ಹಾಗಾಗಿ ಈಗ ನೈಟ್ ಅಪ್ಲೋಡ್ ಮಾಡ್ತಿದ್ದೇನೆ. ಇದನ್ನೆಲ್ಲ ಹೇಗೆ ಮಾಡಿದೆ ಎಂದು ಸಣ್ಣ ಕಿರುನೋಟದಲ್ಲಿ ನೋಡುವ. ಇದು ಫಸ್ಟಿಗೆ ನಾನು ಬೀನ್ಸ್ ಸುಕ್ಕ ಮಾಡಿದ್ದೆ, ಮತ್ತು ಸಾರಿಗೆ ಎರಡಕ್ಕೂ ಒಟ್ಟಿಗೆ ಮಸಾಲೆ ಇಟ್ಟಿದ್ದೇನೆ. ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ, ಕರಿಬೇವು, ಹುಳಿ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಇದು ಸಾರು ಮತ್ತು ಬೀನ್ಸಿಗೆ ಎರಡಕ್ಕೂ. ಆನಂತರ ತೆಂಗಿನಕಾಯಿ ಸ್ವಲ್ಪ ಫ್ರೈ ಮಾಡ್ತಿದ್ದೇನೆ ಇದು ಬೀನ್ಸ್ ಸುಕ್ಕಕ್ಕೆ. ಸ್ವಲ್ಪ ತೆಂಗಿನಕಾಯಿ ಡ್ರೈ ಆಗಲಿಕ್ಕೋಸ್ಕರ ಫ್ರೈ ಮಾಡೋದು, ಅಂದರೆ ಅದು ಬೀನ್ಸ್ ಸುಕ್ಕ ಬರಲಿಕ್ಕೆ ನೀರಿನ ಅಂಶ ಸ್ವಲ್ಪ ಡ್ರೈ ಆಗಲಿಕ್ಕೆ. ಈಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಜೀರಿಗೆ ಸ್ವಲ್ಪ ಹುರಿದಿದ್ದೇನೆ. ನಂತರ ಸ್ವಲ್ಪ ಮೂರು ನಾಲ್ಕು ಬೆಳ್ಳುಳ್ಳಿ, ತರ ಮೆಣಸು, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಿ, ನಾನಿಲ್ಲಿ ನಾಲ್ಕೈದು ಹಾಕಿದ್ದೇನೆ. ತರಕಾರಿ ಸ್ವಲ್ಪ ಚಪ್ಪೆನೆ ಮಾಡೋದು, ಖಾರ ಮಾಡೋದಿಲ್ಲ. ನೀರುಳ್ಳಿ ಸ್ವಲ್ಪ, ಒಂದು ಅರ್ಧ ನೀರುಳ್ಳಿ ಅಷ್ಟು ಹಾಕಿದ್ದೇನೆ. ಅರಶಿನ ಪೌಡರ್. ಈಗ ಇದನ್ನು ಫೈನ್ ಪೇಸ್ಟ್ ಮಾಡಿ ಅದರ ಅರ್ಧ ನಾನು ತೆಗೆದಿಡ್ತಿದ್ದೇನೆ, ಬಾಕಿದ ಅರ್ಧ ಮಿಕ್ಸಿಯಲ್ಲೇ. ಅದಕ್ಕೀಗ ಫ್ರೈ ಮಾಡಿದ ತೆಂಗಿನಕಾಯನ್ನು ಹಾಕಿ ಒಂದು ರೌಂಡ್ ಬರಿಸಬೇಕು. ಫ್ರೈ ತೆಂಗಿನಕಾಯಿ ಹಾಕ್ತಿದ್ದೇನೆ ಫ್ರೈ ಮಾಡಿದ್ದು. ಅದು ಕರಿಬೇವು ನಾನು ಹಾಕಿದ್ದು ಫ್ರೈ ಮಾಡುವಾಗ ಹಾಕಿದಲ್ಲ, ನಂತರ ಹಾಕಿಬಿಟ್ಟದ್ದು ಹಾಗೆ. ಇದು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿದ್ದಲ್ಲ ನಾನು ತೆಂಗಿನಕಾಯಿ, ಹಾಗೆ ಡ್ರೈ ಫ್ರೈ ಮಾಡಿದ್ದು. ಒಂದು ಒಗ್ಗರಣೆ ರೆಡಿ ಮಾಡಿ ಬೀನ್ಸನ್ನು ಬೇಯಲಿಕ್ಕಿಡುವ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚೂರು ಸಾಸಿವೆ, ಸಾಸಿವೆ ಸಿಡಿದ ಮೇಲೆ ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ತೊಳೆದಿಟ್ಟ ಬೀನ್ಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ಬೀನ್ಸಲ್ಲಿ ಈಗ ಎರಡು ಟೈಪಿದು ಬೀನ್ಸ್ ಬರ್ತದೆ. ಇದು ಒಂಥರ ದಪ್ಪ ಬೀನ್ಸ್, ಇದು ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರ್ತದೆ ಈ ಬೀನ್ಸ್. ಚಂದ ಮಿಕ್ಸ್ ಮಾಡಿ ಈಗ ಅದಕ್ಕೆ ನಾನು ತೆಗೆದಿಟ್ಟ ಅರ್ಧ ಮೆಣಸಿದು ಮಸಾಲ ಈಗ ಮಿಕ್ಸ್ ಮಾಡ್ತೇನೆ. ಅದಕ್ಕೆ ಹಾಕಿ ಚಂದ ಮಿಕ್ಸ್ ಮಾಡಲಿಕ್ಕೆ, ಇದನ್ನು ಚಂದ ಮಿಕ್ಸ್ ಮಾಡ್ತಿದ್ದೇನೆ. ನಂತರ ಸ್ವಲ್ಪ ಉಪ್ಪು ಹಾಕಬೇಕು ಅದಕ್ಕೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಗೇನೆ ಬೇಯಲಿಕ್ಕಿಡುವುದು. ನೀರೆಲ್ಲ ಮಿಕ್ಸಿ ತೊಳೆದದ್ದು ಸ್ವಲ್ಪ ನೀರು ಹಾಕ್ಬೋದು. ತೆಂಗಿನಕಾಯಿ ಹಾಕಿ ಮಸಾಲ ಮಾಡಿದ್ಮೇಲೆ ಅದನ್ನು ತೆಗೆದು ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನು ಹಾಕಬೇಕು. ಈಗ ಗ್ಯಾಸ್ ಫಾಸ್ಟ್ ಇಟ್ಟು ಬೇಯಲಿಕ್ಕಿಡ್ಬೋದು. 5 ನಿಮಿಷದಲ್ಲಿ ಬೆಂದಾಯಿತು ಬೀನ್ಸು. ಈಗ ಅದಕ್ಕೆ ಮಸಾಲೆ ಹಾಕ್ತಿದ್ದೇನೆ, ರುಬ್ಬಿಟ್ಟ ತೆಂಗಿನಕಾಯಿ. ಹಾಕಿ ಚಂದ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಡಬೇಕು. ಫುಲ್ ಡ್ರೈ ಆಗ್ತದೆ, ಆಗ ಬೀನ್ಸ್ ಸುಕ್ಕ ರೆಡಿ ಆಗ್ತದೆ.
ಸ್ವಲ್ಪ ನೀರುಂಟು, ಈಗ ಡ್ರೈ ಆಗ್ತದದು. ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಗ್ಯಾಸನ್ನು ಫಾಸ್ಟ್ ಇಟ್ಟು ಮಗ್ಚ್ತಾ ಇರಬೇಕು, ಆಗ ಡ್ರೈ ಆಗ್ತದೆ. ಡ್ರೈ ಆಯಿತು, ಬೀನ್ಸ್ ಸುಕ್ಕ ರೆಡಿ ಆಯಿತು. ಫುಲ್ ಡ್ರೈ ಆಗಿದೆ, ಸುಕ್ಕಾಗಿದೆ. ಇನ್ನು ಟೊಮೆಟೊ ಸಾರು ಮಾಡಬೇಕು. ಇವತ್ತು ನಾನೊಂದು ಬೇರೆ ರೀತಿ ಸಾರು ಮಾಡೋದು, ಯಾವಾಗಲೂ ಒಂದೇ ರೀತಿ ಸಾರು ಒಳ್ಳೆಯದಾಗೋದಿಲ್ಲ. ಇವಾಗ ಸಾರು ಮಾಡುವ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಮೆಣಸು, ಕೊತ್ತಂಬರಿ, ಜೀರಿಗೆ ಮತ್ತು 4 ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ. 4 ಟೊಮೆಟೊವನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ಬೇಕಿದ್ದರೆ ಕರಿಮೆಣಸು ಹಾಕ್ಬೋದು, ಖಾರ ಬೇಕಿದ್ದರೆ. ನಾನು ಹಾಕ್ತಾ ಇಲ್ಲ. ಈಗ ಪೇಸ್ಟ್ ಆಗುವಾಗ ಅದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿದ್ದೆ, ಅದನ್ನೀಗ ಆ್ಯಡ್ ಮಾಡಿ. ಇದನ್ನು ಹಾಕಿದ ನಂತರ ನೀರು ಹಾಕಲಿಕ್ಕಿಲ್ಲ, ಹಾಗೆ ಹಾಗೆ ಪೇಸ್ಟ್ ಮಾಡಬೇಕು ಫೈನಾಗಿ. ಈಗ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೀರನ್ನು ಹಾಕಿ ಉಪ್ಪಾಗಿ ರೆಡಿಯಾಯಿತು. ಕುದಿಲಿಕ್ಕಿಟ್ಟರೆ ಮತ್ತೆ ಒಂದು ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಯಿತು. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಯುವ ಮೊದಲು ಹಾಕ್ತೇನೆ. ನಂತರ ಕುದಿದಾದ ಮೇಲೆ ಗ್ಯಾಸ್ನಿಂದ ಕೆಳಗಿಳಿಸುವಾಗ ಹಾಕಿ ಮುಚ್ಚಳ ಮುಚ್ಚಿಡ್ತೇನೆ. ಊಟ ರೆಡಿ ಆಯಿತು. ಬನ್ನಿ ಎಲ್ಲರೂ ಊಟ ಮಾಡುವ ಶುಕ್ರವಾರದ್ದು ಸಿಹಿ ಊಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹಾಗೂ ನನ್ನ ಚಾನಲನ್ನು ಶೇರ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.